ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಜಯಂತೀಸ್ ಹ್ಯಾಪಿ ಹೋಮ್ ಲೈಫ್ ಫ್ರೆಂಡ್ಸ್ ಇವತ್ತು ನಾನು ನಮ್ಮ ಮನೆಯಲ್ಲಿ ಬೆಳೆದ ಬಸಳೆ ಅಂದರೆ ಸ್ಪಿನಾಚ್ ಇದೆ ಅಲ್ಲ ಅದರ ವಿಷಯವಾಗಿ ಸ್ವಲ್ಪ ನಿಮಗೆ ತೋರಿಸುವ ಈ ವಿಡಿಯೋ ಬಸಳೆಗಾಗಿಯೇ ಮೀಸಲಾಗಿದೆ ಅದು ನಮ್ಮ ಮನೆಯಲ್ಲಿ ತನ್ನಷ್ಟಕ್ಕೆ ಬೆಳೆದದ್ದು ಒಂದು ಗಿಡ ಮನೆ ಎಲ್ಲರಿಗೂ ಒಂದು ಪುಟ್ಟ ಮನೆ ಅದರ ಮುಂದೆ ಒಂದು ಪುಟ್ಟ ಗಾರ್ಡನ್ ಇರಬೇಕಂತ ಆಸೆ ಅದರಲ್ಲಿ ಸ್ವಲ್ಪ ಹೂ ಗಿಡಗಳು ಎಲ್ಲ ಇದ್ದರೆ ನೋಡಲಿಕ್ಕೆ ಕಣ್ಣಿಗೆ ತುಂಬ ಸಂತೋಷವಾಗ್ತದೆ ಮನಸ್ಸಿಗೆ ಒಂಥರ ಮುದ ಕೊಡುತ್ತದೆ ಅದು ಅಲ್ವಾ ಹಾಗೆ ನಮ್ಮನೆಯಲ್ಲೂ ಒಂದು ಪುಟ್ಟ ಗಾರ್ಡನ್ನು ಅದರ ಅದರಲ್ಲಿ ಕೆಲವು ಗಿಡಗಳು ಎಲ್ಲ ಇದೆ ಸೊ ಇಲ್ಲಿ ನಾನು ಫುಲ್ ಮ್ಯಾಟ್ ಹಾಕಿದ್ದೀನಿ ಗ್ರಾಸ್ ಮ್ಯಾಟ್ ಅದು ಅದು ಗ್ರಾಸ್ ಬೆಳೆಸಿದ್ದೆ ಮೊದಲು ಒಂದು ಹತ್ತು ವರ್ಷ ಆಮೇಲೆ ಅದರಲ್ಲಿ ಈ ವೀಡ್ಸ್ ಅದು ಇದೆಲ್ಲ ಬೆಳೆಯೋದ್ರಿಂದ ನನಗೆ ಕೆಲಸ ಜಾಸ್ತಿ ಆಯ್ತು ಅನ್ನಿಸಿ ಮ್ಯಾಟ್ ಹಾಕಿದ್ದೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಅಲ್ಲಿ ಒಂದು ಬೆಲ್ ಐಕಾನ್ ಇದೆ ಅಲ್ಲ ಅಲ್ಲಿ ಆಲ್ ಅಂತ ಪ್ರೆಸ್ ಮಾಡಿ ಕಮೆಂಟು ಮಾಡಿ ಅದರಿಂದ ನನ್ನ ಪ್ಲಸ್ ಮೈನಸನ್ನು ನಾನು ಸರಿ ಮಾಡಿಕೊಳ್ಬೋದು ಸ್ವಲ್ಪ ಇವಾಗ ಈ ಬಸಳೆ ನೋಡಿ ನಾನು ಬೆಳೆದದ್ದು ಹಾಕಿದ್ದ ಬೀಜ ಅಲ್ಲ ಅದು ತನ್ನಷ್ಟಕ್ಕೆ ಬೆಳೆದು ಬಂದಿದೆ ಅದು ಎಲ್ಲಿ ಬೆಳೆದಿದೆ ಅಂತ ಮುಖ್ಯವಾಗಿದೆ ಅದು ಖಾಲಿ ಮಣ್ಣಲ್ಲಿ ಬೆಳೆದದ್ದಲ್ಲ ಅದು ಅದು ನಮ್ಮ ಗ್ರಾಸ್ ಮ್ಯಾಟ್ ಹಾಕಿದ್ದೀನಲ್ವ ಅದರ ಕೆಳಗಡೆಯಿಂದ ಬಂದಿದೆ ನಿಮಗೆ ಅದನ್ನು ನಾನು ತೋರಿಸ್ತೀನಿ ಅದರ ಈ ಕಾಂಡ ಇದೆ ಅಲ್ಲ ಎಷ್ಟು ದಪ್ಪ ಆಗಿದೆ ನೋಡಿ ಇವಾಗ ಆ್ಯಂಡ್ ಅದು ಫುಲ್ಲು ಬೆಳೆದಿದೆ ನಾನು ಅದಕ್ಕೆ ಟೈ ಮಾಡಲಿಲ್ಲ ಅದಕ್ಕೆ ಊತ ಕೊಟ್ಟಿಲ್ಲ ಏನಿಲ್ಲ ಒಂದು ಏನಾದರೂ ಒಂದು ಊತ ಕೊಟ್ಟರೆ ಅದು ಸ್ಟ್ರೈಟಾಗಿ ಬೆಳಿಬೋದು ನಾನು ಅದಕ್ಕೆ ಎಲ್ಲಿ ಏನಂತ ಕೊಡಲಿ ಅದು ಮ್ಯಾಟ್ ಕೆಳಗಡೆ ಇದೆ ಅಲ್ಲಿ ಬೇರೆ ಏನಿಲ್ಲ ಅದು ತನ್ನಷ್ಟಕ್ಕೆ ಆ ಮ್ಯಾಟ್ ಮೇಲೆಲ್ಲ ಬೆಳೀತಾ ಇದೆ ಆ್ಯಂಡ್ ಇವತ್ತು ನಾನು ನಿಮಗೆ ಎಷ್ಟು ಅದರಿಂದ ಎಲೆ ಕಿತ್ತಿದ್ದೀನಿ ಅಂತ ತೋರಿಸ್ತೀನಿ ಎರಡು ಇದು ತೋ ಬುಟ್ಟಿ ತುಂಬ ಸಿಕ್ಕಿದೆ ನೋಡಿ ಅದರ ಕಾಂಡ ಎಷ್ಟು ದಪ್ಪವಾಗಿ ಬ ಬೆಳೆದಿದೆ ಅಲ್ವಾ ನಿಮ್ಗೆ ತೋರಿಸ್ತೀನಿ ಅದು ಆ ಗ್ರಾಸ್ ಮ್ಯಾಟ್ ಮೇಲೆತ್ತಿದ್ರೆ ಅದರ ಬೇರು ಮಾತ್ರ ಕಾಣ್ತದೆ ಅದು ಎಲ್ಲಿ ಬಂದಿದೆ ಏನು ಅದಕ್ಕೆ ಮಣ್ಣು ಏನಿಲ್ಲ ಆದರೂ ಬೆಳೀತಾ ಇದೆ ಈಗ ಸುಮಾರು ಒಂದು ತಿಂಗಳಿಂದ ಮಳೆಯೋ ಮಳೆ ಆ್ಯಂಡ್ ಬಿಸಿಲೇ ಇಲ್ಲ ಒಂಥರ ಗ್ಲೂಮಿ ವೆದರ್ ಗ್ಲೂಮಿ ಗ್ಲೂಮಿ ಆಗಿದೆ ಇದು ಚೆನ್ನಾಗಿ ಬೆಳೀತಾ ಇದೆ ಒಂದು ಸಲ ಮಾತ್ರ ಇದ್ರ ದಂಟೆಲ್ಲ ನಾನು ಕಿತ್ತಿದೆ ಆಮೇಲೆ ದಂಟೆ ಕಿತ್ತಿಲ್ಲ ಇವಾಗ ತೆಗಿಬೇಕು ಪುನಃ ಇವತ್ತು ತೆಗ್ದಿಲ್ಲ ಇವತ್ತು ಎಲೆ ಮಾತ್ರ ತೆಗ್ದೆ ಇದು ಡಾಲ್ ಎಲ್ಲ ಹಾಕಿ ನೀವು ಸಾಂಬಾರು ಮಾಡ್ಬೋದು ತುಂಬ ಚೆನ್ನಾಗಿರ್ತದೆ ಹಾಗೂ ಮತ್ತೆ ಇದರದ್ದು ನಮ್ಮ ಸೈಡೆಲ್ಲ ಪತ್ರೋಡೆ ಅದು ಇದೆಲ್ಲ ಮಾಡ್ತೀವಿ ತುಂಬ ಚೆನ್ನಾಗಿರ್ತದೆ ಹೆಲ್ತಿ ಆಲ್ಸೋ ಅಲ್ವಾ ಸೊಪ್ಪು ಸೋ ಅದರಲ್ಲಿ ಎಲ್ಲ ವೈಟಮಿನ್ಸ್ ಎಲ್ಲ ಸಿಗುತ್ತೆ ನಿಮಗೆ ಒಳ್ಳೆಯದು ಪಾಲಕ್ ಸೂಪ್ ಎಲ್ಲ ಮಾಡ್ತೀವಲ್ವ ಹಾಗೆ ನಾವು ಇದರಿಂದಲೂ ಸೂಪ್ ಮಾಡ್ಬೋದು ಸೂಪರ್ ಆಗಿರುತ್ತೆ ಬೇಕಾದ್ರೆ ನೀವು ಒಂದು ಸಲ ಮಾಡಿ ನೋಡಿ ತುಂಬ ಚೆನ್ನಾಗಿರ್ತದೆ ಸೊ ಇವಾಗ ಇದು ಏನಂದರೆ ಈ ಬಸಳೆ ಎಷ್ಟು ಬೆ ಬೆಳೆದಿದೆ ಅಂದರೆ ನಮ್ಮ ಗಾರ್ಡನಿದ್ದು ಆ ಸೈಡ್ ಅಂದರೆ ಒಂದು ಕಾಲು ಭಾಗ ಇದೇ ಬಸಳೆನೇ ಆಗಿದೆ ತನ್ನಷ್ಟಕ್ಕೆ ಬಲ್ತು ನಾನಲ್ಲಿ ಒಂದು ದೇವ್ರನ್ನ ಇಟ್ಟಿದ್ದೇನೆ ನಮ್ಮ ಗಣೇಶ ಅದು ಕೂಡ ಮುಚ್ಚಿ ಹೋಗಿದೆ ಫುಲ್ಲು ಎರಡು ಬುಟ್ಟಿ ತೆಗ್ದೆ ಇವತ್ತು ದಪ್ಪ ದಪ್ಪ ಎಲೆಗಳು ನೋಡಲಿಕ್ಕೆ ತುಂಬ ಆಕರ್ಷಕವಾಗಿದೆ ಅದು ತುಂಬ ಖುಷಿ ಆಗ್ತದೆ ದಪ್ಪ ದಪ್ಪ ವಿದೌಟ್ ಮೆನ್ಯೂರ್ ವಿದೌಟ್ ಯೂರಿಯಾ ರಾಸಾಯನಿಕ ಗೊಬ್ಬರ ಹಾಕಿ ನೀವು ಮನೆಯಲ್ಲಿ ಆರ್ಗ್ಯಾನಿಕ್ ಗೊಬ್ಬರ ಮಾಡಿನೂ ಹಾಕ್ಬೋದು ತುಂಬ ಹುಲುಸಾಗಿ ಬೆಳೆಯುತ್ತೆ ಆಶ್ಚರ್ಯ ಅಂದರೆ ಇದಕ್ಕೆ ನಾನು ನೀರು ಕೂಡ ಬೇರೆ ಗಿಡಕ್ಕೆ ಹಾಕುವಾಗ ಅದು ಬಿದ್ದದ್ದೇ ನೀರು ಯಾಕಂದರೆ ಅದು ಸಿಮೆಂಟ್ ಮೇಲೆ ಇದೆ ಅದು ಹೇಗೆ ವಿಚಿತ್ರ ಅಂದರೆ ಅದರ ಚಿಕ್ಕ ಚಿಕ್ಕ ಬೇರುಗಳಿದೆ ಅಲ್ಲ ಅದು ಆ ಗ್ರಾಸ್ ಕೆಳಗಡೆ ಹೋಗಿದೆ ಫ್ರೆಂಡ್ಸ್ ಅಷ್ಟೇ ಈಗ ನೋಡಿ ಎಷ್ಟೊಂದು ಎಲೆ ಇದೆ ಇದರಲ್ಲಿ ಇನ್ನೂ ಬೇಕಾದರೆ ತೆಗಿಬೋದು ನೋಡಿ ನಮ್ಮ ಗಣೇಶನಿಗೆ ಸುತ್ತುವರೆದು ಹಾರ ಹಾಕಿದ್ದಂಗೆ ಆಗಿದೆ ಅದೇ ಅಲ್ವಾ ನೋಡ್ಲಿಕ್ಕಂತೂ ತುಂಬ ತುಂಬ ಚೆನ್ನಾಗಿದೆ ನನ್ನ ಬೇರೆ ಗಿಡಕ್ಕಿಂತ ಹಸಿರೇ ತುಂಬ ಆಗಿ ಹೋಗಿದ್ದೆ ಬಸ್ಲೆಯ ಹಸಿರು ಇವಾಗ ನೋಡಿ ಆ ಹಸಿರನಲ್ಲಿ ನನ್ನ ದಪ್ಪ ಎಲೆ ತೆಗೆದ್ರೆ ನಡುವೆ ಚಿಕ್ಕದು ಪುಟಾಣಿಯಾಗಿರುತ್ತೆ ಅದೇ ಬಲಿತು ಆಮೇಲೆ ದೊಡ್ಡದಾಗ್ತದೆ ಅದು ಒಂದು ಕೊಂಬಾಗಿ ಅದೇ ಬಲಿತಾ ಹೋಗ್ತದೆ ಅದು ಒಂದು ಬ್ರ್ಯಾಂಚ್ ಆಗಿಬಿಡುತ್ತೆ ಹಾಗೆ ಅದರ ಆ ಒಂದು ಎಲೆ ಕೆಳಗಡೆ ಒಂದು ಪುಟಾಣಿಯಾಗಿ ಒಂದು ಹೊಸ ಚಿಗುರು ಇರುತ್ತೆ ನೀವು ದಪ್ಪ ಎಲೆ ತೆಗೆದ ಕೂಡಲೇ ಅದರ ಕೆಳಗಡೆ ಚಿಕ್ಕ ಎಲೆ ಈಗ ಇಲ್ಲಿ ಕಾಣ್ತದಲ್ಲ ಅದೇ ದೊಡ್ಡದಾಗಿ ಬಲಿತಾ ಹೋಗ್ತದೆ ಆ್ಯಕ್ಚುವಲ್ ಆಗಿ ಬಸ್ಗಳಿಗೆ ತುಂಬ ನೀರು ಬೇಕು ಇದು ಬೇಕು ಸೊ ಇವಾಗ ಹೇಗೋ ಮಳೆ ಒಂದು ತಿಂಗಳಿಂದ ಕಂಟಿನ್ಯೂವಸ್ ಆಗಿ ಒಂದು ಸ್ವಲ್ಪ ಮಳೆ ಆದರೂ ಬರುತ್ತೆ ಇಲ್ಲದೆ ಗ್ಲೂಮಿ ಆಗಿರುತ್ತೆ ಇಲ್ಲದೆ ಬೇರೆ ಗಿಡಕ್ಕೆ ಹಾಕಿದ ನೀರನ್ನು ಹೀರಿಕೊಂಡೇ ಇದು ಬಲ್ತಿದೆ ಎಷ್ಟು ಬಲ್ತಿದೆ ಎಷ್ಟು ಬೆಳೆದಿದೆ ಅಂದರೆ ನೋಡಿ ಅದರದ್ದು ಕಾಂಡ ಎಷ್ಟು ದಪ್ಪ ಇದೆ ಅಲ್ವಾ ಅದಕ್ಕೆ ಏನು ಪ್ರಪಂಚದ ಆಶ್ಚರ್ಯಗಳಲ್ಲೇ ಒಂದು ಅಂತ ಹೇಳ್ಬೋದು ನೋಡಿ ಅದು ಸಿಮೆಂಟ್ ಅದು ನೆಲ ಮ್ಯಾಟ್ ನಾನು ಸಿಮೆಂಟ್ ನೆಲದ ಮೇಲೆ ಹಾಕಿದ್ದೀನಿ ನಾನು ಇಲ್ಲದು ಈ ಸೈಡು ಕಡಪ ಸ್ಟೋನ್ ಹಾಕಿಬಿಟ್ಟು ನಾನು ಹಾಕಿದ್ದದು ಅದು ಅಷ್ಟು ದಪ್ಪ ಹೇಗೆ ಬೆಳೀತಂಥೇಳಿ ಆಶ್ಚರ್ಯ ಅದಕ್ಕೆ ನಾನು ಗೊಬ್ಬರನೇ ಹಾಕಲಿಲ್ಲ ಬೇರೆ ಇದಕ್ಕಾದರೂ ಗೊಬ್ಬರ ಹಾಕ್ತಿದ್ದೆ ಎಷ್ಟೋ ಸಲ ಅದು ಬೇರೆ ಕಡೆ ಪಾಟಲ್ಲಿ ನೆಟ್ಟು ಬಿಟ್ಟು ಇಷ್ಟು ಚೆನ್ನಾಗಿ ಬ ಬರೋದಿಲ್ಲ ಅದು ನಾವು ಗೊಬ್ಬರ ಹಾಕಿದರೂ ಬರೋದೇ ಇರ್ಬೋದು ಸಮ್ ಟೈಮ್ಸ್ ಇದು ನೋಡಿ ನಾನು ಕೂತ್ಕೊಂಡು ಮೆಲ್ಲಗೆ ಅದರದ್ದು ಎಲ್ಲ ಬೇಕಾದ ಕಡೆ ಕಟ್ ಮಾಡಿ ಹಾಗೆ ಎಲ್ಲ ಬಿಟ್ಟು ಉಳಿದ ಕಡೆ ಅದರದ್ದು ಮುಂದೆ ಅದು ತುಂಬ ರೆಂಬೆ ಕೊಡಲಿ ಅಂಥೇಳಿ ಆ ಥರ ನಾನು ಕಟ್ ಮಾಡಿದೆ ಆ್ಯಂಡ್ ಸ ಇದರದ್ದು ಪತ್ರೋಡೆ ಮಾಡಿದ್ದೆ ಎಷ್ಟು ಚೆನ್ನಾಗಿದೆ ಕುಟ್ ಗೊತ್ತಾ ನಿಮಗೆ ಸೊ ನೀವು ಟ್ರೈ ಮಾಡಿ ಒಂದು ಸಲ ಬಸ್ಲೇ ಪತ್ರೊಡೆ ಪತ್ರೋಡೆ ಮಾಡಿ ನೋಡಿ ತುಂಬ ಚೆನ್ನಾಗಿರ್ತದೆ ಹಾಗೂ ಅದು ಬೇರೆ ಕಾಳೆಲ್ಲ ಇರುತ್ತಲ್ಲ ರಾಜ್ಮಾ ಆ್ಯಂಡ್ ನಾವು ತಿಂಗಳ ತಿಂಗಳವ್ರೆ ಅಂತೀವಿ ವೈಟ್ ಚಿಕ್ಕದು ಬೀಜಗಳೆಲ್ಲ ಬರ್ತದೆ ಅದರ ಒಟ್ಟಿಗೆ ಎಲ್ಲ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರ್ತದೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಹೆಲ್ದಿ ಕೂಡ ಸೊಪ್ಪು ಅದು ಸಹ ನಿಮಗೆ ಹೊರಗಡೆಯಿಂದಾದರೂ ತಂದರೆ ಸಪೋಸ್ ಅದರಲ್ಲಿ ಏನಾದರೂ ಗೊಬ್ಬರ ಗಿಬ್ಬರ ಹಾಕಿದ್ದ ಅಥವಾ ಚೆನ್ನಾಗಿ ಒಳ್ಳೆ ಕಡೆ ಬೆಳೆಸಿದ್ದಾರಾ ಇಲ್ವಾ ಅಂತೆಲ್ಲ ಡೌಟ್ ಬರುತ್ತೆ ಮನೆಯಲ್ಲೇ ಆದರೆ ಎಷ್ಟು ಚೆನ್ನಾಗಿರ್ತದಲ್ವ ಆ್ಯಂಡ್ ಇದರಲ್ಲಿ ನೋಡಿ ಒಂದು ಪುಟ್ಟದು ಬಂದುಬಿಟ್ಟಿದೆ ನಾನದು ಹೊರಗಡೆಯಿಂದ ಬಸ್ಲೆ ತಂದಾಗ ಅದರದ್ದು ಕಾಂಡ ಹಾಕಿದ್ದೆ ಒಂದೆರಡು ಕಡೆ ಅದು ಬೇರೆ ವಿಷಯ ಇದು ಬೇರೆಯೇ ಅದರದ್ದು ಬೀಜ ಬಿದ್ದು ಬಿಟ್ಟು ಆದದ್ದು ಗಿಡ ನೋಡಿ ಇದರಲ್ಲೂ ಎಷ್ಟು ತುಂಬ ಇದೆ ನೋಡಲಿಕ್ಕೆ ಎಷ್ಟು ಖುಷಿ ಅಲ್ವಾ ಹಸಿರು ಹಸಿರಾದ ಸೊಪ್ಪು ನಮ್ಮ ಮನೆಯಲ್ಲೇ ಬೆಡ್ದ ಸೊಪ್ಪು ಅದು ವಿದೌಟ್ ಮೆನ್ಯೂರು ವಿದೌಟ್ ಎನಿ ಎಕ್ಸ್ಪೆಂಡಿಚರ್ ವಿದೌಟು ನನ್ನ ಮೈದು ಪ್ರಯತ್ನ ಕೂಡ ಇಲ್ಲ ಅದಕ್ಕೆ ಒಂಚೂರು ಚೂರು ತನ್ನಷ್ಟಕ್ಕೆ ಬೆಳೆದದ್ದು ದೇವರು ಕೊಟ್ಟದ್ದು ಅಲ್ವಾ ನನಗೆ ಆ ಸೊಪ್ಪು ಅಷ್ಟು ಬ ಅಷ್ಟು ಚಂದ ಕಾಣ್ತದೆ ಅಷ್ಟು ಫಲವತ್ತಾಗಿ ಬಂದಿದೆ ಎರಡು ಬುಟ್ಟಿ ತುಂಬ ನನಗೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಾಳೆ ಇನ್ನೂ ಮುದ್ದಾದ ವಿಡಿಯೋದೊಟ್ಟಿಗೆ ಕಾಣ್ತೀನಿ ಫ್ರೆಂಡ್ಸು ನಿಮ್ಮ ಮನೆಯಲ್ಲೂ ಈ ಥರ ಇದ್ದರೆ ನನಗೆ ದಯವಿಟ್ಟು ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಎರಡು ಬುಟ್ಟಿ ತುಂಬ ಇದೆ ಇದು ಥ್ಯಾಂಕ್ಸ್ ಫಾರ್ ವಾಚಿಂಗ್